ನಮಸ್ಕಾರ ಸದ್ಗುರು. ಯಾವಾಗಲೂ ಜಗಳ ಆಡ್ತಾ ನೆಗೆಟಿವ್ ಎನರ್ಜಿನ ಹೊರಸೂಸೋ ಜನರ ಜೊತೆ ಹೇಗಿರಬೇಕು? ಈ ನೆಗೆಟಿವ್ ಎನರ್ಜಿ ಅನ್ನೋದನ್ನೆಲ್ಲ ಬಿಡಿ, ಸರಿನಾ? ಆ ಅಸಂಬದ್ಧಗಳಿಗೆ ಹೋಗಬೇಡಿ. ಅವರ ವರ್ತನೆ ನಕಾರಾತ್ಮಕವಾಗಿದೆ. If you have a choice, don't deal with them. ನಿಮಗೆ ಆಯ್ಕೆ ಇದ್ರೆ ಅವರೊಂದಿಗೆ ವ್ಯವಹರಿಸಬೇಡಿ. ಅವರನ್ನೇ ಮದುವೆ ಆಗಿದ್ರೆ ಅವರು ನಿಮ್ಮ ಮಕ್ಕಳಾಗಿದ್ರೆ ಅಥವಾ ಅವರನ್ನು ದೂರ ಬಿಡೋಕೆ ಆಗದಂಥ ಯಾರೋ ವ್ಯಕ್ತಿಯಾಗಿದ್ರೆ ಆ ರೀತಿ ಇದ್ರೆ ಅವರನ್ನು ರೂಪಾಂತರಿಸೋಕ್ಕಾಗುತ್ತಾ ನೋಡಿ. ನಿಮಗೆ ಆಗಲಿಲ್ಲ ಅಂದರೆ ನನ್ನ ಹತ್ರ ಕಳಿಸಿ. ಯಾವುದು ಕೆಲಸ ಮಾಡದಿದ್ದರೆ ನಿಮಗೆ ಯಾವುದೂ ತಾಗದಂತೆ ಇರಿ ಅಷ್ಟೇ, ಬೇರೆ ಯಾವ ದಾರಿನೂ ಇಲ್ಲ. ಹೇಗೆ? ಅವರು ಮಾಡೋ ಯಾವುದಕ್ಕೂ ಪ್ರತಿಕ್ರಿಯಿಸಬೇಡಿ. ನಿಮ್ಮ ಮೇಲೆ ಕೈ ಮಾಡಿದ ಹೊರತು ನಿಮ್ಮ ಮೇಲೆ ಕೈ ಎತ್ತಿದರೆ ದೂರ ಹೋಗಿಬಿಡಿ. ಇನ್ನದಕ್ಕೆ ಅರ್ಥ ಇಲ್ಲ. ನೋಡಿ, ಹೊರಗೆ ಸುತ್ತಮುತ್ತ ಒಂದಿಷ್ಟು ಮರಗಳಿದ್ದರೆ ಕೀಟಗಳು ರಾತ್ರಿ ಇಡೀ ಕೂಗ್ತಿರುತ್ತವೆ. ಅವು ಹೇಳೋದನ್ನು ಅರ್ಥ ಮಾಡ್ಕೊಳ್ಳೋಕೆ ಹೋಗ್ತೀರ? ನಿಮಗೆ ಹಿಡಿ ಶಾಪ ಹಾಕ್ತಿರಬಹುದು. ಅವನ್ನೆಲ್ಲ ಅರ್ಥ ಮಾಡ್ಕೊಳ್ಳಲ್ಲ ಅಲ್ವಾ? ನೂರಾರು ಕೀಟಗಳು ರಾತ್ರಿ ಇಡೀ ಕಿರುಚಿತಾ ಇರುತ್ತವೆ. ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಹೋಗಲ್ಲ ಅಲ್ವಾ? ಸುಮ್ಮನೆ ಕೇಳ್ತೀರಿ, ರೂಢಿಯಾಗತ್ತೆ, ನಿರ್ಲಕ್ಷಿಸ್ತೀರಿ. ಅಷ್ಟನ್ನೇ ಮಾಡಿ. ಅಸಂಬದ್ಧಗಳನ್ನು ಹೇಳ್ತಿರ್ತಾರೆ, ಅದಕ್ಕೆ ಅರ್ಥ ಯಾಕೆ ಕೊಟ್ಕೋತೀರಿ? ಬರೀ ಶಬ್ದ ಮಾಡ್ತಿರ್ತಾರೆ ಅಲ್ವಾ? ಹೌದಲ್ವಾ? ಸ್ವಲ್ಪ ಹೊತ್ತು ಭಾಷೆನ ಅರ್ಥ ಮಾಡ್ಕೊಳ್ಳೋದನ್ನು ನಿಲ್ಲಿಸಿ. ಏನೋ ಗೊಜಗೊಜ ಅಂತಾರೆ. ಯಾರೋ ಗೊಜಗೊಜ ಅಂತಿದ್ರೆ ತಮಾಷೆಗೆ ಕಾಣುತ್ತೆ ಅಲ್ವಾ? ಪರವಾಗಿಲ್ಲ, ಸಾಧ್ಯವಾದ್ದನ್ನೆಲ್ಲ ಮಾಡಿದ್ರಿ. ಅವ್ರ ಬಗ್ಗೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಸಾಮಾಜಿಕ, ಆರ್ಥಿಕ ಅಥವಾ ಇನ್ಯಾವುದೋ ಕಾರಣಗಳಿಂದ ಅವರ ಜೊತೆ ಸಿಕ್ಕಿಹಾಕಿಕೊಂಡಿದ್ದೀರಿ. ಹಾಗಾಗಿದ್ರೆ ಅವರ ಭಾಷೆಯ ಬರೀ ಶಬ್ದಗಳನ್ನು ಕೇಳಿ. ಅವರು ಹೇಳೋ ಪದಗಳಿಗೆ ಅರ್ಥ ಕೊಟ್ಕೋಬೇಡಿ. ಬಹುತೇಕರಿಗೆ ಹೇಗಿದ್ರೂ ತಾವೇನು ಹೇಳ್ತಿದ್ದೀವಿ ಅಂತ ಗೊತ್ತಿಲ್ಲ ಅಲ್ವಾ? ಹೌದಲ್ವಾ? ಅದು ಗೊತ್ತಿದ್ದಿದ್ರೆ ವಿವೇಚನೆಯಿಂದ ಮಾತಾಡ್ತಿದ್ರು. ವಿವೇಚನೆ ಇಲ್ಲದೆ ಮಾತಾಡ್ತಾರೆ ಯಾಕಂದರೆ ಏನು ಹೇಳ್ತಿದ್ದಾರೆ ಗೊತ್ತಿಲ್ಲ. ಅವರನ್ನು ಅವರಷ್ಟಕ್ಕೆ ಬಿಡಿ. ಅತ್ಯುತ್ತಮ ಅಂದರೆ ಅವರನ್ನು ರೂಪಾಂತರಿಸೋಕೆ ನೋಡಿ, ಅಷ್ಟನ್ನು ನೀವು ಮಾಡಬೇಕು. ಆಗಲಿಲ್ಲ ಅಂದರೆ ನನ್ನ ಹತ್ರ ಕಳಿಸೋಕೆ ನೋಡಿ. ಅದಾಗಲಿಲ್ಲ ಅಂದರೆ ಅವರೊಂದಿಗೆ ಇರೋಕೆ ಇಷ್ಟಲ್ಲದಿದ್ದರೆ ದೂರ ಹೋಗಿ. ಅದು ಆಗದಿದ್ದರೆ ಅವರನ್ನು ಆ ಕೀಟಗಳ ಹಾಗೆ ನೋಡಿ, ಕರುಣೆಯಿಂದ. ಆದರೆ ಅವರೇನು ಹೇಳ್ತಿದ್ದಾರೆ ಅನ್ನೋದಕ್ಕೆ ಹೆಚ್ಚು ಮಹತ್ವ ಕೊಡಬೇಡಿ, ಅಥವಾ ಅವರು ಹೇಳ್ತಿರೋದಕ್ಕೆ ಮಹತ್ವನೇ ಕೊಡಬೇಡಿ ಅಷ್ಟೇ. ಕಚ್ಚೋಕೆ ಬಂದರೆ ಕೀಟಗಳೊಂದಿಗೆ ಏನು ಮಾಡಬೇಕು ಗೊತ್ತು ಅಲ್ವಾ? ಹೌದಲ್ವಾ? ಕೀಟ ಹೊರಗೆ ಮರದಲ್ಲಿ ಕೂತು ಕೂಗ್ತಿದ್ರೆ ಪರವಾಗಿಲ್ಲ, ಬಂದು ಮುಖದ ಮೇಲೆ ಕಚ್ಚಿದರೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತು ಅಲ್ವಾ?